ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಈಗ ರಾಹುಲ್ ಗಾಂಧಿಯವರು ಉತ್ತರವನ್ನು ಕೊಡಬೇಕು ಈಗ ರವೀಶ್ ಕುಮಾರ್ ಅಭಿಸಾರ್ ಶರ್ಮಾ ಮುಂತಾದಂಥ ಎಡಚರ ಪತ್ರಕರ್ತರು ಉತ್ತರವನ್ನು ಕೊಡಬೇಕು ಈಗ ಪ್ರಶಾಂತ್ ಭೂಷಣ್ ಎನ್ನುವಂಥ ಈ ದೇಶದ ವರಿಷ್ಠ ವಕೀಲ ಉತ್ತರವನ್ನು ಕೊಡಬೇಕು ಈಗ ಈ ದೇಶದ ಎನ್ ಜಿ ಒಗಳು ಉತ್ತರವನ್ನು ಕೊಡಬೇಕು ಯಾಕೆ ಅಂದರೆ ಯಾವ ಸಾಮಾನ್ಯ ಬಂಡವಾಳ ಅಂತ ನಮ್ಮಂಥ ಮಧ್ಯಮ ವರ್ಗದವರು ಷೇರಿಗೆ ದುಡ್ಡು ಹಾಕಿದೀವೋ ಅದೆಲ್ಲ ಮುಳುಗಿ ಹೋಯ್ತಲ್ಲ ಅದಾನಿಯವರ ವಿರುದ್ಧ ಮಾಡಿದಂಥ ಷಡ್ಯಂತ್ರದಿಂದಾಗಿ ಅದು ಈಗ ಸುಳ್ಳಂತ ಸಾಬೀತಾಗುವ ಕಾಲ ಸನ್ನಿಹಿತ ಆಗಿರುವುದರಿಂದ ಇವರೆಲ್ಲ ಉತ್ತರವನ್ನು ಕೊಡಬೇಕು ಈಗ ಅದಾನಿ ಇವರ ಮೇಲೆ ಮೊಕದ್ದಮೆಯನ್ನು ಹಾಕಬೇಕು ಡ್ಯಾಮೇಜ್ ಕ್ಲೇಮ್ ಮಾಡಬೇಕು ಏನು ವಿಷಯ ಯಾವ ಸುಪ್ರೀಂ ಕೋರ್ಟ್ಗೆ ಪ್ರಶಾಂತ್ ಭೂಷಣ್ ಅವರ ಮೂಲಕ ಫಿರ್ಯಾದಿಯನ್ನು ತೆಗೆದುಕೊಂಡು ಹೋಗಿದ್ದರು ಪ್ರಕರಣವನ್ನು ತೆಗೆದುಕೊಂಡು ಹೋಗಿದ್ದರು ಅಂಥವರಿಗೆ ಚಾಟಿ ಏಟನ್ನು ಬೀಸಿದೆ ಸುಪ್ರೀಂ ಕೋರ್ಟು ಸ್ವಾಮಿ ಅದಾನಿಯವರು ಮೋಸ ಮಾಡ್ತಾ ಇದ್ದಾರೆ ವಂಚನೆ ಮಾಡ್ತಾ ಇದ್ದಾರೆ ಅಂತ ಯಾವ ಆರೋಪವನ್ನು ಮಾಡಿದ್ದೀರಿ ಅದಕ್ಕೆ ನಿಮ್ಮ ಬಳಿ ಏನು ಸಾಕ್ಷ್ಯಾಧಾರಗಳಿದ್ದಾವೆ ಯಾವುದೋ ವಿದೇಶಿ ಕಂಪನಿಯೊಂದು ಹಿಂಡನ್ಬರ್ಗ್ ರಿಸರ್ಚ್ ಅನ್ನುವುದು ಇದು ವಂಚನೆ ಮಾಡ್ತಾ ಇದೆ ಅಂತ ಹೇಳಿದ ತಕ್ಷಣ ನೀವು ಇದಕ್ಕೆ ಮೊಕದ್ದಮೆಯನ್ನು ದಾಖಲು ಮಾಡಿದ್ರಲ್ಲ ಏನು ಸಾಕ್ಷಾಧಾರ ಇದೆ ಕೊಡಿ ಅಂತ ಸುಪ್ರೀಂ ಕೋರ್ಟ್ ಕೇಳುತ್ತೆ ಏನು ವಿಷಯ ಸುಪ್ರೀಂ ಕೋರ್ಟ್ಗೆ ಅದಾನಿ ಕಂಪನಿಯ ವಿರುದ್ಧ ಮೊಕದ್ದಮೆಯನ್ನು ದಾಖಲು ಮಾಡ್ತಾರೆ ಈ ಒಂದು ಎನ್ ಜಿ ಒ ಸಂಸ್ಥೆ ಅದರ ಮೂಲಕ ಪ್ರಶಾಂತ್ ಭೂಷಣ್ ಕೋರ್ಟಿನಲ್ಲಿ ದಾವೆಯನ್ನು ಹೂಡ್ತಾರೆ ಕೂಡಿದಂಥ ಸಂದರ್ಭದಲ್ಲಿ ವಾಚ್ ವಿಚಾರಣೆ ನಡೆಯುತ್ತೆ ವಾದ ಪ್ರತಿವಾದ ಆಗುತ್ತೆ ಕೊನೆಗೆ ಪ್ರಶಾಂತ್ ಭೂಷಣೆ ಯಾವ ವಕೀಲ ಈ ಮೊಕದ್ದಮೆಯನ್ನು ಹಾಕಿರ್ತಾರೋ ಅವರನ್ನು ಸುಪ್ರೀಂ ಕೋರ್ಟ್ ಕೇಳುತ್ತೆ ಹಾಗಾದರೆ ನಿಮ್ಮ ಬಳಿ ಏನು ದಾಖಲಾತಿಗಳಿದ್ದಾವೆ ಅದಾನಿ ಕಂಪನಿಗಳು ಮೋಸ ಮಾಡಿದಾವೆ ವಂಚನೆ ಮಾಡಿದಾವೆ ಸಬಿ ಕಾಯ ಕಾಯ್ದೆಗಳನ್ನು ಉಲ್ಲಂಘನೆ ಮಾಡಿದಾವೆ ಈ ದೇಶದ ಷೇರುದಾರರಿಗೆ ನಷ್ಟವನ್ನು ಮಾಡಿದವೆ ಅನ್ನೋಕ್ಕೆ ನಿಮ್ಮ ಬಳಿ ಏನು ಸಾಕ್ಷ್ಯಾಧಾರಗಳಿವೆ ಪ್ರಶಾಂತ್ ಭೂಷಣ್ ಹೇಳ್ತಾರೆ ಇಲ್ಲ ಪತ್ರಿಕೆಗಳಲ್ಲಿ ಬಂದಿದೆ ಹಿಂಡನ್ಬರ್ಗ್ ಹಿಂಡನ್ಬರ್ಗ್ ರಿಸರ್ಚ್ ಮಾಡಿದ್ದಕ್ಕೆ ನಿಮ್ಮ ಹತ್ರ ಏನು ಹಿಂಡನ್ಬರ್ಗ್ ಈ ದೇಶದಲ್ಲಿ ಅದಕ್ಕೆ ಯಾವ ಯಾವ ಆಧಾರವಿದೆ ಮತ್ತು ಯಾವ ರೀತಿ ಅಂಗೀಕಾರ ಇದೆ ಅನ್ನೋದನ್ನು ತಿಳಿಸಿ ಅಂತ ಕೇಳಿದ್ರೆ ಆವಾಗ ಬೆಬ್ಬೆ 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 ಅಂತಾರೆ ಪ್ರಶಾಂತ್ ಭೂಷಣ್ ಅಲ್ಲಿಗೆ ಒಂದು ತಾರ್ಕಿಕ ಅಂತ್ಯಕ್ಕೆ ಬಂದಿದೆ ಅದಾನಿ ಗ್ರೂಪ್ನ ಪ್ರಕರಣ ಪ್ರಶ್ನೆ ಇರೋದು ಅದಲ್ಲ ಪ್ರಶ್ನೆ ಇರೋದು ಏನಂದರೆ ಯಾವ ಅದಾನಿಯ ವಿರುದ್ಧ ಪಿತೂರಿ ಮಾಡುವ ಮೂಲಕ ಅದನ್ನು ಭಾರತೀಯ ಷೇರು ಮಾರುಕಟ್ಟೆ ಬೀಳುವ ಹಾಗೆ ನೋಡ್ಕೊಳ್ತಲ್ಲ ಆ ಸಂಚುಗಾರಿಕೆಯ ತಂಡ ಏನಿದೆ ಅಲ್ಲ ಅವರಿಗೆ ಈಗ ಸರಿಯಾದಂಥ ಪಾಠ ಕಲಿಸಬೇಕಾದಂಥ ಸಂದರ್ಭ ಬಂದಿದೆ ಮೋದಿಯನ್ನು ಹೊಡೆಯಲಿಕ್ಕೆ ಸಾಧ್ಯ ಆಗುವುದಿಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಅದಾನಿಯನ್ನು ಟಾರ್ಗೆಟ್ ಮಾಡಿ ಹೇಗಾದರೂ ಮಾಡಿ ಭಾರತದಲ್ಲಿ ಒಂದು ರೀತಿಯದಾದಂಥ ವಿಪ್ಲವವನ್ನು ಒಂದು ರೀತಿಯಾದಂಥ ತಳಮಳವನ್ನು ಮಾಡಬೇಕು ಅಂತ ಯಾರು ಪ್ರಯತ್ನ ಮಾಡ್ತಾಯಿದ್ರೋ ಅವರು ಈಗ ಉತ್ತರವನ್ನು ಕೊಡಬೇಕಾಗಿದೆ ನಿಮಗೆ ಗೊತ್ತಿರಬೇಕು ಹಿಂಡನ್ಬರ್ಗ್ ರಿಸರ್ಚ್ ಅಂತೆ ಒಂದು ಅಮೇರಿಕೆಯ ಫೇಕ್ ಕಂಪ್ನಿ ಯಾವುದು ಅಮೇರಿಕೆಯಲ್ಲಿಯೇ ನಂಬಲಾರ್ಹ ಅಂತ ಹೇಳಲಾಗ್ತಾ ಇಲ್ಲ ವಿಶ್ವ ವಿಶ್ವಾಸಾರ್ಹ ಅಲ್ಲ ಅಂತ ಹೇಳ್ತಾ ಇದ್ದರು ಅಂಥದ್ದೊಂದು ರಿಪೋರ್ಟ್ ಇದ್ದಕ್ಕಿದ್ದ ಹಾಗೆ ಮಜಾ ನೋಡಿ ಯಾವಾಗ ಸಂಸತ್ ಅಧಿವೇಶನ ಶುರುವಾಗುತ್ತೋ ಅದೇ ಸಂದರ್ಭದಲ್ಲಿ ಇಂಥ ವಿಚಾರಗಳು ಬರ್ತವೆ ಪೆಗಸಿಸ್ಸನ್ನು ಗಮನಿಸಿ ನೋಡಿ ರಫೈಲನ್ನು ಗಮನಿಸಿ ನೋಡಿ ಯಾವುದೇ ಪ್ರಕರಣ ಬರುವಾಗ ಮುಂಚೆ ಅಲ್ಲೊಂದು ಅಧಿವೇಶನ ಇರುತ್ತೆ ಅಧಿವೇಶನಕ್ಕೆ ಮುಂಚೆ ಇಂಥದ್ದೊಂದು ಪ್ರಕರಣವನ್ನು ಹೊರಗೆ ತರಲಾಗುತ್ತೆ ಇದ್ದಕ್ಕಿದ್ದ ಹಾಗೆ ಸಭಾತ್ಯಾಗ ಶುರುವಾಗತ್ತೆ ಇದ್ದಕ್ಕಿದ್ದ ಹಾಗೆ ಭ್ರಷ್ಟಾಚಾರ ನಡೆದಿದೆ ಅನ್ನಲಾಗುತ್ತೆ ಇದ್ದಕ್ಕಿದ್ದ ಹಾಗೆ ಕದ್ದಾಲಿಕೆ ಅನ್ನಲಾಗತ್ತೆ ತನ್ಮೂಲಕ ಈ ದೇಶದ ಅಧಿವೇಶನ ನಡೆಯಬಾರದು ನರೇಂದ್ರ ಮೋದಿ ಅವರಿಗೆ ತೊಂದರೆ ಮಾಡಬೇಕು ನರೇಂದ್ರ ಮೋದಿ ಅವರ ಮೇಲೆ ನೇರವಾಗಿ ದಾಳಿ ಮಾಡಲಿಕ್ಕೆ ಆಗುವುದಿಲ್ಲ ಅಂದ ತಕ್ಷಣ ನೇರವಾಗಿ ಈ ರೀತಿಯಾಗಿ ಅದಾನಿ ಅಂಥವರನ್ನು ಹುಡುಕಿಕೊಂಡು ಹೋಗುವಂಥದ್ದು ಈಗ ಸುಪ್ರೀಂ ಕೋರ್ಟ್ ಈ ರೀತಿ ಚಾಟಿ ಬೀಸಿರುವುದರಿಂದ ಪ್ರಶಾಂತ್ ಭೂಷಣಿಗೆ ಉತ್ತರ ಇಲ್ಲಾರ್ದ ಹಾಗಾಗಿದೆ ಸಾಕ್ಷ್ಯಾಧಾರ ಕೊಡುವರೆ ಸಾಕ್ಷಾಧಾರ ಇವಳು ಬರೀ ಇಲ್ಲ ಈಗ ತೀರ್ಪು ಬರುತ್ತೆ ಆದರೆ ತೀರ್ಪು ಬರುವುದಕ್ಕಿಂತ ಮುಂಚೆ ಕೊಟ್ಟಿರುವಂಥ ಅಬ್ಸರ್ವೇಷನ್ ಇದೆ ಅಲ್ಲ ಸುಪ್ರೀಂ ಕೋರ್ಟ್ದು ಅದೇ ಸ್ಪಷ್ಟವಾಗಿ ಹೇಳ್ತಾ ಇದೆ ಈ ಹಿಂಡನ್ಬರ್ಗ್ ರಿಸರ್ಚ್ ಎನ್ನುವುದು ಸಂಪೂರ್ಣವಾದಂಥ ಫೇಕ್ ಷಡ್ಯಂತ್ರ ಇದೊಂದು ಟೂಲ್ ಕಿಟ್ಟು ಕೇವಲ ಮತ್ತು ಕೇವಲ ಭಾರತದ ಮಾರುಕಟ್ಟೆಯನ್ನು ನಾಶ ಮಾಡಲಿಕ್ಕೆ ಭಾರತದಲ್ಲಿ ಹಾನಿಯಾಗಲಿಕ್ಕೆ ಭಾರತದ ಸಣ್ಣ ಮಧ್ಯಮ ಷೇರುದಾರರು ನಷ್ಟವನ್ನು ಅನುಭವಿಸಲಿಕ್ಕೆ ಭಾರತದ ಮಾರುಕಟ್ಟೆಯನ್ನು ಕೆಡವಲಿಕ್ಕಾಗಿ ಮಾಡಿದಂಥ ಷಡ್ಯಂತ್ರ ಅನ್ನೋದು ಸಾಬೀತಾಗಿ ಹೋಗಿದೆ ಈಗ ರಾಹುಲ್ ಗಾಂಧಿ ಉತ್ತರ ಹೇಳಬೇಕು ಈಗ ರವೀಶ್ ಕುಮಾರ್ ಉತ್ತರ ಹೇಳಬೇಕು ಈಗ ಅಭಿಷಾ ಶರ್ಮಾ ಉತ್ತರ ಹೇಳಬೇಕು ಈಗ ವಿಪಕ್ಷಗಳು ಯಾಕೆ ಸಭಾತ್ಯಾಗ ಮಾಡಿದಿರಿ ಅನ್ನೋದಕ್ಕೆ ಉತ್ತರವನ್ನು ಹೇಳಬೇಕು ಮತ್ತು ಯಾರ್ಯಾರು ನಷ್ಟವನ್ನು ಅನುಭವಿಸಿದಾರಲ್ಲ ಈ ದೇಶದ ಬಡವರು ಅವರೆಲ್ಲರಿಗೂ ಇವರು ಡ್ಯಾಮೇಜನ್ನು ಕೊಡಬೇಕು ಅಲ್ವಾ ಯೋಚನೆ ಮಾಡಿ ನೋಡಿ ಮತ್ತೆ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ